ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಎಜುಕೇಷನ್ ಹಾಗೂ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಣ್ಣು ಮಕ್ಕಳಿಗಾಗಿ ಆತ್ಮರಕ್ಷಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದರು. ಶಿಬಿರವನ್ನು ಬೆಂಗಳೂರು ಗ್ರಾಮಾಂತರ ಶಿಕ್ಷಣ ಇಲಾಖೆಯ DDPI ಕೃಷ್ಣಮೂರ್ತಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಮುಖ್ಯಸ್ಥರುಗಳು ಸೇರಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೃಷ್ಣಮೂರ್ತಿ, ಹೆಣ್ಣು ಮಕ್ಕಳಿಗೆ ಪ್ರಪಂಚದ ಯಾವುದೇ ಸ್ಥಳಗಳು ಸುರಕ್ಷಿತವಲ್ಲ, ಆದ್ದರಿಂದ ಆತ್ಮರಕ್ಷಣೆಗಾಗಿ ಬೇಕಾದ ಕೌಶಲ್ಯವನ್ನು ಕಲಿತು ವಿವೇಚನೆಯಿಂದ ಅದನ್ನು ಬಳಸಬೇಕು. ಸಮಾಜದ ವಿವಿಧ ಸ್ಥಳಗಳಲ್ಲಿ ಎಲ್ಲ ಕಡೆ ಹೆಣ್ಣು ಮಕ್ಕಳನ್ನು ಶೋಷಿಸಿರುವವರ ಸಂಖ್ಯೆ ಹಾಗೂ ಮತ್ತು ಈಗಿನ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಪರಿಚಯವಿರುವ ಮತ್ತು ಸಂಬಂಧಿಕರಿಂದಲೇ ಹೆಚ್ಚಾಗುತ್ತಿರುವುದು ದುರ್ದೈವದ ಸಂಗತಿ. ತಮಗೆ ತೊಂದರೆ ಆಗುತ್ತಿರುವವರ ಬಗ್ಗೆ ಮಕ್ಕಳು ಸಹಾಯವಾಣಿಗೆ ತಿಳಿಸುವುದಲ್ಲದೆ ದೌರ್ಜನ್ಯದ ವಿರುದ್ಧ ತಿರುಗಿ ಬೀಳಬೇಕು ಎಂದರು. ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಹಂತದಲ್ಲೂ ಸಹ ಎಚ್ಚರಿಕೆ ಇರಬೇಕು ಅನ್ನುವಂಥದ್ದು. ಕರಾಟೆ ಕಲಿಯೋದು ಅದು ಎರಡನೇ ವಿಚಾರ, ಹೊಡಿಯೋದು ಬಡಿಯೋದು ನಮ್ಮ ರಕ್ಷಣೆ ಹಂಗೆ ಮಾಡ್ಕೊಳೋದು ಫೈಟ್ ಮಾಡೋದು ಅದೆಲ್ಲನೂ ಎರಡನೇ ವಿಚಾರ. ಮೊದಲನೇದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ಅದನ್ನು ಕಲಿಬೇಕು ಮಕ್ಕಳು. ಅದು ಭಾಳ ಮುಖ್ಯವಾಗಿದೆ. ಈಗ ಉದಾಹರಣೆಗೆ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳು ನಾವೇ ರಕ್ಷಣೆ ಮಾಡ್ಕೋಬೇಕು, ನಮ್ಮನೆ ಸುತ್ತಮುತ್ತ ಸ್ವಚ್ಛತೆ ನಾವೇ ಮಾಡ್ಕೋಬೇಕು, ಬೇರೆಯವರು ಹೇಳೋದಕ್ಕಿಂತ ಮಾಡೋದಕ್ಕಿಂತ. ಅದಕ್ಕೆ ನಮಗೇನು ಬೇಕೋ ಅದನ್ನು ಆ ಅವೇರ್ನೆಸ್ಸನ್ನು ನಾವು ಮೂಡಿಸ್ಬೇಕು ನಮ್ಮ ಮಕ್ಕಳಿಗೆ. ನಮ್ಮನ್ನೇ ನಾವು ರಕ್ಷಣೆ ಮಾಡುವಂತಹ ಹೇಗೆ ಅನ್ನುವಂತಹದ್ದು ಆ ಅರಿವು ಮಕ್ಕಳಲ್ಲಿ ಮೂಡಿಸ್ಬೇಕು. ನಂತರ ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ಭಾರ್ಗವ ರೆಡ್ಡಿ ಮಾತನಾಡಿ, ನಮ್ಮ ಅಸೋಸಿಯೇಷನ್ನಿಂದ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾ ಶಿಬಿರಗಳನ್ನು ಜಿಲ್ಲಾದ್ಯಂತ ಆಯೋಜಿಸಬೇಕೆಂದು ಆಲೋಚನೆ ಇದೆ. ಇದರಿಂದ ಹೆಣ್ಣು ಮಕ್ಕಳು ಧೈರ್ಯವಾಗಿ ಎಲ್ಲ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುವಂತಾಗಬೇಕು ಎಂದರು. ಹೆಣ್ಮಕ್ಕಳಿಗೆ ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಸೆಷನ್ಸ್. ನಾವು ಕೂಡ ಪ್ರತಿಯೊಂದು ಆರ್ಫನೇಜಸ್ಗೆ, ಎಸ್ಪೆಷಲಿ ಆರ್ಫನೇಜಸ್ ಎಲ್ಲ ಅವ್ರಿಗೆ ಯಾರು ಟ್ರೈನ್ ಮಾಡೋರಿಲ್ಲ, ಬ್ಯಾಂಗ್ಳೂರಲ್ಲಿ ಕೂಡ ಆರ್ಫನೇಜಸ್ಗೆಲ್ಲ ಹೋಗಿ ಈ ಥರ ಟ್ರೈನ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಐ ಫೀಲ್ ಸರ್. ನೆಲಮಂಗಲ ತಾಲೂಕಿನಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದ್ದೀರಾ? ನೆಲಮಂಗಲ ತಾಲೂಕಲ್ಲಿ ಫಸ್ಟ್ ಟೈಮ್ ನಾವು ಬರ್ತಿದ್ದೀವಿ ಬ್ಯಾಂಗ್ಳೂರು ಗ್ರಾಮಾಂತರಕ್ಕೆ. ಸೊ ನಮ್ಮ ಗೋಪಾಲ್ ಅವರು ಇರೋದ್ರಿಂದ ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಎಲ್ಲ ಇವೆಂಟ್ಸ್ ಅವ್ರು ಮಾಡ್ತಿದ್ದಾರೆ. ನಮ್ಮ ಕಾರ್ಯಕ್ರಮ ಮಾಡೋದೆಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ತಿದ್ದೀವಿ ಸರ್. ಟ್ರಸ್ಟ್ ಕಡೆಯಿಂದ ಏನಿದೆ ಅದು ಮಾಡಿ ಮಿಕ್ಕಿದೆಲ್ಲ ನಮ್ಮ ಇನ್ಸ್ಟ್ರಕ್ಟರ್ಸ್ ಕಡೆಯಿಂದ. ವಿ ಆರ್ ರೆಡಿ ಟು ಗಿವ್ ಫ್ರೀ ಸೆಲ್ಫ್ ಡಿಫೆನ್ಸ್ ಪ್ರೋಗ್ರಾಮ್ಸ್ ಸರ್. ಫಸ್ಟ್ ಥಿಂಗ್ ಇಸ್ ಈ ನಮಗೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರಿಂಗ್ ಅಂದಂಗೆ, ನಮಗೆಲ್ಲ ಆದಮೇಲೆ ಸರ್ಕಾರ ಹತ್ತು ಒಡೆಯೋ ಸೆ ಪನಿಷ್ ಮಾಡಬೇಕು ರೇಪ್ ವಿಕ್ಟಿಮ್ಸ್ಗೆ ಅವರು ಇವರು ಎಲ್ಲ ಹೇಳೋದಕ್ಕಿಂತ ಅದು ಆಗ್ದಿರ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದೇ ಮೈನ್ ಥಿಂಗ್. ಸೊ ಎಲ್ಲ ಆಗೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಆಗಿ ಸೆಲ್ಫ್ ಡಿಫೆನ್ಸ್ ಒಂದು ಕಲಿಯೋದು ಉತ್ತಮ ಅಂತ ನನಗೆ ಅನಿಸುತ್ತೆ. ಇನ್ನು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ KPS ಶಾಲೆಯ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆಯ ವಿಧಾನವನ್ನು ಕಲಿಸಿಕೊಡಲಾಯಿತು. ಈ ವೇಳೆಯಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸಹ ಮಕ್ಕಳಿಗೆ ಬೋಧಿಸಲಾಯಿತು. ಇನ್ನು ಇದೇ ವೇಳೆಯಲ್ಲಿ ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯ PSI ಕೃಷ್ಣಕುಮಾರ್ ಮಾತನಾಡಿ, ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶೋಷಣೆ ಇಂದಿನದಲ್ಲ, ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಭಾರತದಲ್ಲದೆ ಪ್ರಪಂಚದ ಎಲ್ಲ ಕಡೆಯೂ ಮಹಿಳೆಯರಿಗೆ ಶೋಷಣೆ ನಡೆಯುತ್ತಿದೆ. ಅಪರಾಧ ನಡೆಯುವ ಎಲ್ಲ ಸ್ಥಳಗಳಲ್ಲೂ ಯಾವಾಗಲೂ ಪೊಲೀಸರು ಇರಲು ಆಗುವುದಿಲ್ಲ. ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಶೋಷಣೆಗೊಳಗಾಗುವ ಬಾಲ್ಯ ವಿವಾಹ, ವರದಕ್ಷಿಣೆ, ಲೈಂಗಿಕ ಶೋಷಣೆ ವಿರುದ್ಧ ಧ್ವನಿ ಎತ್ತಬೇಕು, ಆತ್ಮರಕ್ಷಣೆ ವಿಧಾನ ಕಲಿತಿರಬೇಕು ಎಂದರು. ಇನ್ನು ಇದೇ ವೇಳೆಯಲ್ಲಿ ಹಲವಾರು ಆತ್ಮರಕ್ಷಣೆಯ ಬಗ್ಗೆ ಶಾಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಿಷ್ಟು. ಸೆಲ್ಫ್ ಡಿಫೆನ್ಸ್ ಹೆಂಗೆ ಅನ್ನೋದು ಗೊತ್ತಾಗುತ್ತೆ. ಈಗ ತುಂಬ ಅತ್ಯಾಚಾರಗಳು ನಡೀತಾ ಇದೆ, ಇಲ್ಲೇ ಅಂತ ಅಲ್ಲ ಎಲ್ಲ ಕಡೆಯೂ ಇದೇ ಆಗ್ತಾ ಇದೆ. ಹೋಲ್ ಇಂಡಿಯಾ ತುಂಬ ತುಂಬ ಕಡೆಯೂ ಇದೆ. ಅದರಿಂದ ಕರಾಟೆ ಕಲಿಯೋದ್ರಿಂದ ನಮಗೆ ತುಂಬ ಉಪಯೋಗ ಇದೆ. ಮತ್ತು ಯಾವ ಹೆಣ್ಮಕ್ಳು ಭಯ ಪಡೋಂಗಿರೋದಿಲ್ಲ ಕರಾಟೆ ಕಲಿತರೆ. ಇದೇ ಥರ ಎಲ್ಲ ಕಡೆ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಹೀಗೆ ಕೊಡ್ತಾ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ತುಂಬಿಸಿ ತುಂಬ ಚೆನ್ನಾಗಿ ಕಲಿಯೋ ಮಾಡಿ ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗುತ್ತೆ. ಅವ್ರು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಯಾರನ್ನ ಕೈ ಹಾಕಿದ್ರೆ ಅವ್ರಿಗೆ ಕುಡಿಯೋಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಒಂದು ಕಾರ್ಯಕ್ರಮ. ನೀವೇನೇನು ಕಲ್ತಿದ್ದೀರಾ ಶಿಬಿರದಿಂದ? ನಾವು ಸೆಲ್ಫ್ ಡಿಫೆನ್ಸ್ ಮಾಡೋದು ಕಲ್ತಿದ್ದೀವಿ.
ಇನ್ನು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಕಾರ್ಯಹಳ್ಳಿ ಗುರುಪ್ರಕಾಶ್, ಪ್ರಾಂಶುಪಾಲ ಪ್ರದೀಪ್ ಕುಮಾರ್, ಉಪಪ್ರಾಂಶುಪಾಲ ಕುಮಾರಸ್ವಾಮಿ, ತರಬೇತುದಾರ ಗೋಪಾಲಕೃಷ್ಣ ಯಾದವ್, ಟ್ರಸ್ಟ್ನ ಕಾರ್ಯದರ್ಶಿ ರಿಶ್ವಂತ್ ರಾಮ್, ನಿರ್ದೇಶಕ ಎಸ್ ಅಭಿಷೇಕ್, ರಕ್ಷಿತ್, ಕೆಎನ್ ಪ್ರದೀಪ್ ಕುಮಾರ್, ನಾಗರಾಜು ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್ ಕನ್ನಡ, ತ್ಯಾಮ್ಗೊಂಡ್ಲು.